ಸೊ ಅದಾದ ಮೇಲೆ ಇ ವಿ ಎಮ್ ವಿ ವಿ ಪ್ಯಾಡು, ಆ ಇ ವಿ ಎಮ್ ವಿ ವಿ ಪ್ಯಾಡು ಕೂಡ ಮುಂಚೆನೇ ಬಂದಿದೆ. ಸೊ ಈಗಾಗಲೇ ಒಂದು ರೌಂಡ್ ಡೆಮೋ ಕೂಡ ಆಗಿದೆ. ತಾವೆಲ್ಲರೂ ಕೂಡ ಎಫ್ ಎಲ್ ಸಿಯಲ್ಲಿನೂ ಕೂಡ ಪೊಲಿಟಿಕಲ್ ಪಾರ್ಟಿ ಸಮ್ಮುಖದಲ್ಲಿ ಅವರನ್ನು ಕೂಡ ಬಂದು ಅದನ್ನು ಭಾಗವಹಿಸಿದ್ದಾರೆ. ಫಸ್ಟ್ ಲೆವೆಲ್ ಆಫ್ ಚೆಕ್ಕಿಂಗ್ ಕೂಡ ನಮ್ಮ ಜಿಲ್ಲೆಯಲ್ಲಿ ಈಗಾಗಲೇ ಆಗಿದೆ. ಸೊ ಈಗ ಎಲೆಕ್ಷನ್ ಡಿಕ್ಲೇರ್ ಆಗಿದ ಕಾರಣಕ್ಕೆ ನಾವು ನೆಕ್ಸ್ಟ್ ಟೈಮು ವಿತ್ ಇನ್ಫಾರ್ಮೇಷನ್ ಟು ಪೊಲಿಟಿಕಲ್ ಪಾರ್ಟಿ, ವಿತ್ ಇನ್ಫಾರ್ಮೇಷನ್ ಟು ಪ್ರೆಸ್, ನಾವು ಅದನ್ನು ಕೂಡ ಏನು ಫಸ್ಟ್ ಲೆವೆಲ್ ಆಫ್ ರ್ಯಾಂಡಮೈಸೇಷನ್ ಕೂಡ ಮಾಡ್ತೀವಿ. ಸೊ ಅದನ್ನು ಕೂಡ ನಮ್ಮಲ್ಲಿ ತಯಾರಿದೆ. ಸೊ ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ಮಾಡ್ತೀವಿ. ಸೊ ಮತಗಟ್ಟೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳ ಮಾಹಿತಿ ಸುಮಾರು ಈಗಾಗಲೇ ನಾವು ಆಚಾರ ಮೆಸ್ಸಿಂದೆ 10,700 ಜನರು ನಾವು ಗುರ್ತುಪಡಿಸಿದ್ದೀವಿ. ಇದರಲ್ಲಿ ನಮ್ಗೆ ಸುಮಾರು ಒಂದು 8,500 ತನಕ ಈ ಮತದಾರ ದಿನದಲ್ಲಿ ಮಾತ್ರ ನಾವು ಡಿಪ್ಲಾಯ್ಮೆಂಟ್ಗೆ ಬೇಕಾಗಿರುತ್ತದೆ, ಪ್ಲಸ್ ಉಳಿದಿರುವುದು ಬೇರೆ ಬೇರೆ ಕೆಲಸಗಳಿಗೂ ನಾವು ಡಿಪ್ಲಾಯ್ ಮಾಡ್ಕೊಂಡಿರ್ತೀವಿ. ಸೊ ಇಷ್ಟು ಮಾಹಿತಿ ನಮ್ಮದು. ಪ್ಲಸ್ ಅದಿಲ್ಲದೆ ತಮ್ಮ ಹತ್ರ ಕೇಳ್ಕೊಳ್ಳೋದೇನಾದರೆ ಎಲ್ಲಾದರೂ ವಯಲೇಷನ್ ಆಗಿದ್ದೀರಾ ಅಂತ ತಮ್ಮ ಗಮನಕ್ಕೆ ತೊಗೊಂಡು ಬನ್ನಿ, ನಾವು ಅದರಲ್ಲಿ ಆ್ಯಕ್ಷನ್ ತೊಗೋತೀವಿ. ಒಂದು, ಎರಡನೆಯದು ಎಲ್ಲರೂ ಕೂಡ ಈ ಎಲೆಕ್ಷನಲ್ಲಿ ಭಾಗವಹಿಸಬೇಕು ಅಂತ ನಿಟ್ಟಿನಲ್ಲಿ ತಾವುಗಳು ಕೂಡ ಸ್ವೀಪು ಮತ್ತು ಇನ್ನಿತರ ನೋಡಲ್ ಆಫೀಸರ್ ಜೊತೆ ಸ್ವಲ್ಪ ಹೆಚ್ಚಿನ ಪ್ರಚಾರ ಕೊಟ್ಟು ಹೆಚ್ಚಿನ ಜನರು ಈ ಒಂದು ಚುನಾವಣಾ ಹಬ್ಬದಲ್ಲಿ ಭಾಗವಹಿಸುವಂತ ವಿನಂತಿ ಮಾಡಿಕೊಳ್ಳಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ.